ಮುಂದಿನ ಸುದ್ದಿಗೆ ಹೋಗೋಣ. ಜೆ ಪಿ ನಡ್ಡಾ, ಬಿಜೆಪಿಯ ರಾಷ್ಟ್ರಾಧ್ಯಕ್ಷರು ಜೆ ಪಿ ನಡ್ಡಾಗೆ ಬಿಗ್ ರಿಲೀಫ್ ಕೊಟ್ಟಿದೆ ಧಾರವಾಡದ ಕೋರ್ಟ್. ಏನಪ್ಪ ಅಂದರೆ, ಮತದಾರರಿಗೆ ಆಮಿಷ ಒಡ್ಡಿದ್ದ ಆರೋಪದಡಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ವಿರುದ್ಧ FIR ದಾಖಲಾಗಿತ್ತು. ಅದನ್ನು ರದ್ದುಗೊಳಿಸಿ ಕರ್ನಾಟಕದ ಹೈಕೋರ್ಟ್ನ ಧಾರವಾಡದ ಪೀಠ ಮಹತ್ವದ ತೀರ್ಪನ್ನು ನೀಡಿದೆ. ವಿಧಾನಸಭಾ ಚುನಾವಣೆ ವೇಳೆ ವಿಜಯನಗರ ಜಿಲ್ಲೆ ಹರಪನಹಳ್ಳಿ ಠಾಣೆಯಲ್ಲಿ ಜೆ ಪಿ ನಡ್ಡಾ ವಿರುದ್ಧ FIR ದಾಖಲಾಗಿತ್ತು. 2023 May 7 ಬಹಿರಂಗ ಸಭೆಯಲ್ಲಿ ಭಾಷಣ ಮಾಡಿದ್ದ ನಡ್ಡಾ ವಿರುದ್ಧ ಪೊಲೀಸರು May 11 ಸ್ವಯಂ ಪ್ರೇರಿತವಾಗಿ FIR ದಾಖಲಿಸಿಕೊಂಡಿದ್ದರು. ಇದರ ರದ್ದತಿಗೆ ಮನವಿ ಮಾಡಿ ನಡ್ಡಾ ಅವರು ಹೈಕೋರ್ಟ್ ಮೊರೆ ಹೋಗಿದ್ದರು. ಇದರ ವಿಚಾರಣೆ ನಡೆಸಿದ ಏಕಸದಸ್ಯ ಪೀಠ FIR ರದ್ದುಗೊಳಿಸಿ ತೀರ್ಪು ನೀಡಿದೆ. July 8 ನಡ್ಡಾ ವಿರುದ್ಧದ ತನಿಖೆಗೆ ಕರ್ನಾಟಕ ಹೈಕೋರ್ಟ್ ತಡೆಯಾಜ್ಞೆ ನೀಡಿತ್ತು. ನಂತರ 21 ವಿಚಾರಣೆಯನ್ನು ಮಾಡಿದ್ದು. ಏನಾಗಿತ್ತಪ್ಪ, ನಡ್ಡಾ ಏನು ಹೇಳಿದ್ರು ಅಂದರೆ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತರೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಿಂದ ಮತದಾರರು ವಂಚಿತರಾಗಬೇಕಾಗುತ್ತೆ ಅಂತ ಹೇಳಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ಕೇಂದ್ರದ ಹಲವು ಯೋಜನೆಗಳನ್ನು ನಿಲ್ಲಿಸಲಾಗುತ್ತೆ ಅಂತ ಕೂಡ ಅವರು ಹೇಳಿದರು. ಈ ಭಾಷಣ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತದೆ ಅಂತ ಚುನಾವಣಾ ಜಾಗೃತ ವಿಭಾಗದ ಅಧಿಕಾರಿಗಳು ಹರಪನಹಳ್ಳಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದರು. ಪೊಲೀಸರು FIR ದಾಖಲಿಸಿಕೊಂಡ ನಂತರ ತನಿಖೆಯನ್ನು ಆರಂಭಿಸಿದರು. ಇದಾದಮೇಲೆ ತನಿಖೆಯನ್ನು ರದ್ದುಗೊಳಿಸುವಂತೆ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕಿದರು ನಡ್ಡಾ. ಸೊ IPC ಸೆಕ್ಷನ್ 121 F ಅಡಿಯಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ವಿರುದ್ಧ ಕೇಸ್ ದಾಖಲಾಗಿತ್ತು. ಇದೀಗ ಅರ್ಜಿ ವಜಾಗಿದೆ, FIR ರದ್ದಾಗಿದೆ. ಬಿಗ್ ರಿಲೀಫ್ ಜೆ ಪಿ ನಡ್ಡಾ ಅವರಿಗೆ. ಬಹುತೇಕ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ FIR-ಗಳಾದರೆ ಬಹು ಸಾಕಷ್ಟು ಕೇಸ್ಗಳು ರದ್ದಾಗುತ್ತೆ. ಸೊ ಅದರಲ್ಲಿ ಇದು ಒಂದು. ಈಗ ಜೆ ಪಿ ನಡ್ಡಾ ಫುಲ್ ರಿಲ್ಯಾಕ್ಸ್ ಆಗಿದ್ದಾರೆ. ಎಸ್ ಇನ್